ಅಯ್ಯೋ ಭಾವ, ನೀವು ಅಜ್ಜಿ ಜೊತೆ ಸೇರ್ಕೊಂಡು ನನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ಅಜ್ಜಿ ಹರ್ಟ್ ಮಾಡಿದ್ರೆ ಸುಮ್ನೆ ಬಿಡಕ್ಕಾಗತ್ತ ವಿಕಿ? ನಿನಗ್ ಸ್ವಲ್ಪ ಜವಾಬ್ದಾರಿ ಅನ್ನೋದಿಲ್ವಾ? ಎಲ್ಲರೂ ಸೇರ್ಕೊಂಡು ಹುಡುಗಾಟ ಆಡ್ತಿದ್ದೀರಾ. ಇವತ್ ಮಾತ್ರ ನೀನ್ ಸುಮ್ನೆ ಬಿಡಲ್ಲ. ಏನ್ ಮಾಡ್ತೀನಿ ನೋಡ್ತಾ ಇದ್ರು? ಲೋಕಾಂತ, ಅವ್ರು ಎಲ್ಲಿದ್ದಾರೆ ತೋರ್ಸೋ. ನನ್ ಪಕ್ಕದಲ್ಲಿ ಇದ್ದಾರೆ, ಬನ್ನಿ. ಅಯ್ಯೋ ಅಜ್ಜಿ, ಅಲ್ಲ ಅಜ್ಜಿ, ಬನ್ನಿ ನಾನ್ ತೋರಿಸಿ. ನಿಮಗೆ ಸರಿ, ಬನ್ನಿ 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 ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ? ಪಂಚಾಂಗದಲ್ಲಿ ಏನೋ ಹುಡುಕ್ತಿದ್ದೀರಾ? ನಮ್ಮ ಆರ್ತಿಗೆ ಸೀಮಂತ ಮಾಡ್ಬೇಕಲ್ಲ ಪರಿಗೆ. ದಿನಸಿ ಅಂಗಡಿ ಇಲ್ಲ ಯಾಕೆ ರೀ? ನೀವೀಗಲೇ ದಿನಸಿ ಅಂಗಡಿಗೆ ಹೋಗಿ 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ದ್ರಾಕ್ಷಿ, 250 ಗ್ರಾಮ್ ತುಪ್ಪ, ಹಾಗೆ ಪಲಾವ್ ಎಲೆ ಎಲ್ಲ ತಂದ್ಬಿಡಿ. ಬೇಗ ಹೋಗಿ, ಟೈಮ್ ಆಗ್ತಿದೆ. ಯಾಕೆ ಪರಿ, ಇವತ್ತು ಹಬ್ಬ ಏನಾದ್ರು ಇದೆಯಾ ಮನೆಯಲ್ಲಿ? ಹಬ್ಬನೂ ಇಲ್ಲ, ಏನೂ ಇಲ್ಲ. ಹೇಳ್ದಷ್ಟು ಮಾಡ್ರಿ ನೀವು. ಹಬ್ಬ ಇಲ್ಲ ಅಂದ್ಮೇಲೆ ಇದೆಲ್ಲ ಯಾಕೆ ಅಂತ ರೀ? ನೀವ್ ವೇದ ಅಂತ ಹೇಳಿದ್ನ ಕೇಳಿಸ್ಕೊಳ್ಳಿಲ್ವಾ? ಇವತ್ತು ಆರ್ತಿ ಸೀಮಂತ ಡೇಟ್ ನ ಫಿಕ್ಸ್ ಮಾಡ್ತಾರಂತೆ. ನಾಳೆ ಅವ್ರು ನಮ್ಮನ್ನ ಕರಿಯಕ್ ಬಂದ್ರು ಬರ್ಬೋದು. ಅವ್ರು ಬಂದಾಗ ನೀವು ಅತ್ತರಕ್ ಹೋಗ್ಬೇಕು, ಇತ್ತರಕ್ ಹೋಗ್ಬೇಕು ಅಂತ ಹೋದ್ರೆ ಚೆನ್ನಾಗಿರತ್ತಾ? ಅದಕ್ಕೆ ಈಗ್ಲೇ ಹೋಗಿ ತಗೊಂಡ್ ಬನ್ನಿ ಅಂತ ಹೇಳ್ತಿದ್ದೀನಿ. ಆಮೇಲೆ ಅರ್ಜೆಂಟ್ ಅಲ್ಲಿ ಒಂದ್ ತಂದು ಇನ್ನೊಂದ್ ಬಿಟ್ಬಿಟ್ಟಿದಾರಿ. ನಾಳೆನೆ ಬರ್ತಾರೆ ಅಂತ ಅಷ್ಟೊಂದ್ ಕರೆಕ್ಟ್ ಆಗಿ ಹೇಗೆ ಹೇಳ್ತೀಯಾ? ಒಂದ್ ವೇಳೆ ಬರೋದಾದ್ರೆ ಅಮ್ಮ ಫೋನ್ ಮಾಡ್ತಾಳೆ. ಅವಳು ಫೋನ್ ಮಾಡದ್ಮೇಲೆ ಹೋಗ್ ತಂದ್ರಾಯ್ತು. ಆ ಬಜಾರಿ ಯಾವಾಗ ಬರ್ತಾಳೆ, ಯಾವಾಗ ಹೋಗ್ತಾಳೆ ಅಂತ ಹೇಳಕ್ ಆಗಲ್ಲ ರೀ. ಮನೆಯಿಂದ ಫೋನ್ ಮಾಡ್ಬಿಟ್ಟು ಅಮ್ಮ ಈಗ ಬರ್ತಾ ಇದೀನಿ ಅಂತ ಹೇಳ್ತಾಳೆ, ಇಲ್ಲಾಂದ್ರೆ ಗಂಡನ್ನ ದಿಢೀರ್ ಅಂತ ಕರ್ಕೊಂಡ್ ಬಂದೇ ಬಿಡ್ತಾಳೆ. ಈ ಉಸಾಬರಿ ಎಲ್ಲ ಬಿಡಪ್ಪ, ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ. ಇನ್ನು ಆತಂಕ ಏನು ಅಂತ ನನಗೆ ಅರ್ಥ ಆಗತ್ತೆ. ಯೋಚನೆ ಮಾಡ್ಬೇಡ, ತಗೊಂಡ್ಬರ್ತೀನಿ ರೀ. ಒಂದ್ ನಿಮಿಷ, ನಿಮ್ಮನ್ನೊಂದು ಮಾತು ಕೇಳಬೇಕು. ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿದೆ, ಅದೇನು ಅಂತ ಕೇಳು ಪ್ರಿ. ಹೆಣ್ಮಕ್ಳು ಅವ್ರ ಅಕ್ಕ ತಂಗಿ ಸೀಮಂತ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಆರ್ತಿ ಸೀಮಂತಗೆ ಅಂತ ಒಂದಷ್ಟು ಥೀಮ್ಸ್ ಗಳನ್ನ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ನೀವೆಲ್ಲ ಯಾವ್ದು ಇಷ್ಟಪಟ್ಟು ಫೈನಲೈಸ್ ಮಾಡ್ತೀರಾ ಅದನ್ನ ಫೈನಲ್ ಮಾಡೋಣ. ಫಸ್ಟ್ ಒನ್, ಪಿಂಕ್ ಥೀಮ್ ಪಾರ್ಟಿ. ಅಂದ್ರೆ ಇದೆಲ್ಲ ವಾಕು ಬಟ್ಟೆಯಿಂದ ಹಿಡಿದು ಸ್ಟೇಜ್ ಕ್ಲಾತ್. ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ಕಾಂತ, ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅಂತ ಮಾತಾಡ್ತಿದ್ದೀರಾ? ಸ್ವಲ್ಪ ನಿಂತ್ಕೊಳ್ಳಿ. ಫೈನಲಿ ಇದು ವೈಟ್ ಥಿಂಕ್ ಪಾರ್ಟಿ. ಸೊ ಇಷ್ಟು ಆಪ್ಷನ್ಸ್ ಇದೆ, ನೀವು ಯಾವ ಥೀಮ್ ನ ಸೆಲೆಕ್ಟ್ ಮಾಡ್ತೀರಾ, ಇಡೀ ಹಾಲ್ ನ ಆ ಥೀಮ್ ಬೇಸ್ಡ್ ಆಗಿ ಡೆಕೋರೇಟ್ ಮಾಡ್ತೀವಿ. ಓಕೆನಾ? ಹೌದಕ್ಕ, ಗ್ಯಾರಂಟಿ ಸೂಪರ್ ಆಗತ್ತೆ. ಆಹಾ, ನಾನು ನನ್ ಮೀನು ಮದುವೆ ಆದ್ಮೇಲೆ ಅವ್ರ ಥೀಮ್ ಅಂತಕ್ಕೂ ಇದೇ ತರ ಡಿಫ್ರೆಂಟ್ ಆಗಿ ಏನಾದ್ರೂ ಒಂದ್ ಥೀಮ್ ಅರೇಂಜ್ ಮಾಡ್ಬೇಕು. ಅದನ್ನ ನೋಡಿ ಬಡ ಬಾಸು, ಛೋಟಾ ಬಾಸು, ಈ ಬಿಳಿಯ ಸಾರ್ಥಕ್ ಸರ್ ಎಲ್ಲರೂ ಉರ್ಕೋಬೇಕು, ಹಾಗ್ ಮಾಡಿಸ್ಬೇಕು. ಚೆನ್ನಾಗ ಅಲ್ವಾ ಮಜಾರಿ? ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅಂತಲ್ಲ, ಆರ್ತಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಕೇಳ್ಬೇಕು. ನನಗೇನೋ ಪಿಂಕ್ ಥೀಮ್ ಇಷ್ಟ ಆಯ್ತಪ್ಪ. ಸುಮ್ನೆ ರೀ ಸಾರ್ಥಕ್ ಸರ್, ನೀವೇನೋ ತೆಂಚ್ಗೆ ಅಲ್ಲ ಪಿಂಕ್ ಪಿಂಕ್ ಆಗಿದ್ದೀರಾ ಅಂತ ನಿಮಗ್ ಪಿಂಕ್ ಥೀಮ್ ಇಷ್ಟ ಆಯ್ತು. ಥೀಮ್ ಅಂತ ನಿಮ್ದಲ್ಲ, ಆರ್ತಿ ಮೇಡಮ್ದು. ಅವ್ರು ಡಿಸೈಡ್ ಮಾಡ್ಲಿ. ಎಲ್ಲಾ ಬಾಗಿಲುಗಳನ್ನು ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ನಿಂತ್ಕೊಳ್ತೀರಾ? ಹೌದು ಸಾರ್ಥಕ್ ಸರ್ ಸೆಲೆಕ್ಟ್ ಮಾಡಿ ಪಿಂಕ್ ಥೀಮ್ ಚೆನ್ನಾಗಿದೆ. ಬಾವಾ, ನನ್ಗೆ ಈ ಥೀಮೇ ಇಷ್ಟ ಆಯ್ತು.
ಸರಿ ವಿಕಿ, ನಿನಗೂ ಓಕೆ ಅಂದ್ರೆ ನನಗೂ ಓಕೆ. ಯಾಕೆ ಸೈಲೆಂಟ್ ಆಗಿದ್ಯಾ? ನಿಂಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳು, ಆ ಥರನೇ ಮಾಡ್ಸೋಣ. ಆ ಥರ ಎಲ್ಲ ಏನೂ ಇಲ್ಲ ಅಮ್ಮ, ನಿಮ್ಮೆಲ್ರಿಗೂ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಮಾಡಿಸಿ, ನನಗೂ ಅದೇ ಇಷ್ಟ ಆಗುತ್ತೆ. ಈ ರೌಡಿ ಮೇಡಮ್ ನನ್ನ ಕೈಲಿ ಯಾವ ಕೆಲಸ ಆಗಲ್ವೋ ಅದನ್ನೇ ನನ್ನ ತಲೆಗೆ ಒಪ್ಪಿಸ್ತಾರೆ, ಏನ್ ಮಾಡೋದು ಅಂತಲೇ ಗೊತ್ತಾಗ್ತಲ್ವಲ್ಲಪ್ಪ. ಯಾವ್ದಕ್ಕೂ ಅವ್ರಿಗೆ ಫೋನ್ ಮಾಡಿ ವಿಚಾರನ ತಿಳಿಸ್ಬಿಡೋಣ. ಗಿರಿ ಕಾಲ್ ರೌಡಿ ಮೇಡಮ್, ಇದ್ಯಾಕೆ ವರ್ಕ್ ಆಗ್ತಲ್ಲ, ಗಿರಿ ಅಂತ ಇದ್ದೀನಿ. ಹಾ ಸಾರಿ, ಹೇ ಸಿರಿ ಕಾಲ್ ರೌಡಿ ಮೇಡಮ್. ನೋಡ್ರಿ ನಿಮ್ ಕತೆ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ. ಇವತ್ ನಾನು ಹೇಳಿದ್ ಕೇಳಿಲ್ಲ ಅಂತಂದ್ರೆ ಈ ರೌಡಿ ಬೇಬಿ ಏನು ಅಂತ ತೋರಿಸ್ಬೇಕಾಗುತ್ತೆ. ಹಾಗಲ್ಲ ಮೇಡಮ್, ಹಾಗೂ ಇಲ್ಲ ಹೀಗೂ ಇಲ್ಲ, ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ, ಇಲ್ಲ ಅಂದ್ರೆ ಈ ರೌಡಿ ಬೇಬಿ ಕೈಯಲ್ಲಿ ಅನ್ಯಾಯವಾಗಿ ಕೊಲೆ ಆಗ್ಬಿಡ್ತೀರಾ ಅಷ್ಟೇ. ಮೇಡಮ್ ಇಷ್ಟು ಚಿಕ್ಕ ತಪ್ಪಿಗೆ ಯಾಕೆ ಮೇಡಮ್ ಇಂತ ದೊಡ್ಡ ಶಿಕ್ಷೆ? ಸರಿ ಆಗಿದೆ, ನೀವು ಇವತ್ತು ಉಡ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಆಫೀಸಿಗಂತೂ ಬರ್ಲೇಬೇಡಿ. ನಿಮ್ದು ಬ್ಯಾಲೆನ್ಸ್ ಸ್ಯಾಲ್ರಿ ಏನಿದೆಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಬಿಡ್ತೀನಿ, ಬೇಕಿದ್ರೆ ಒಂದ್ ವರ್ಷದ ಸ್ಯಾಲ್ರಿನೆಲ್ಲ ಒಟ್ಟಿಗೆ ಕೊಡಿಸ್ತೀನಿ. ನಮ್ಮ ಆಫೀಸ್ ಬಾಗ್ಲು ನಮ್ಮ ಮನೆ ಬಾಗ್ಲು ಪರ್ಮನೆಂಟ್ ಆಗಿ ನಿಮ್ ಪಾಲಿಗೆ ಮುಚ್ಚಿತು ಅಂತ ಅನ್ಕೊಳ್ತಿ. ಸಾಧ್ಯ ಆದ್ರೆ ಬೇರೆ ಕಡೆ ಕೆಲಸ ನೋಡ್ಕೊಳ್ತಿ, ನಿಮ್ಗೆ ಯಾರು ಕೆಲಸ ಕೊಡ್ತಾರೆ? ಆದ್ರೆ ನಮ್ ಮನೆ ಕಡೆ ತಲೆ ಕೂಡ ಹಾಕ್ಬಾರ್ದು. ನಿಮ್ ಮುಖ ತೋರಿಸ್ಬೇಡಿ, ಬಾಯ್ ಅಲ್ಲ ಗುಡ್ ಬಾಯ್. ಹಲೋ ಮೇಡಮ್, ಹಲೋ ಹಲೋ, ಕಾಂತ ನಂಬ್ಕೊಂಡ್ರೆ ಯಾವ್ದು ಆಗಲ್ಲ. ಅದಕ್ಕೆ ಹೇಳೋದು, ಯಾರು ಸವಾಸ ಮಾಡಿದ್ರು ಈ ಶ್ರೀಮಂತರ ಸವಾಸ ಮಾಡಬಾರ್ದು ಅಂತ. ಎಲ್ರು ಬೆವ್ರು ಸುರಿಸ್ಕೊಂಡು ಕೆಲಸ ಮಾಡ್ತಾರೆ, ಆದ್ರೆ ನಾನು ಇವ್ರ ಫ್ಯಾಮಿಲಿಗೋಸ್ಕರ ಆಫೀಸ್ಗೋಸ್ಕರ ಎಲ್ಲ ಸುರಿಸ್ಕೊಂಡು ಕೆಲಸ ಮಾಡಿದೀನಿ. ಅದಕ್ಕಾದ್ರೂ ಒಂಚೂರು ಮರ್ಯಾದೆ ಬೇಡವಾ? ಗಂಡ ಹೆಂಡತಿ ಅಣ್ಣ ತಮ್ಮ ಎಲ್ಲರೂ ಸೇರ್ಕೊಂಡು ನಿನ್ನ ಕೆಲಸದಿಂದ ತೆಗಿತೀನಿ, ನಿನ್ನ ಕೆಲಸದಿಂದ ತೆಗಿತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈ ಕಾಂತನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗಲ್ವೇ? ದೇವ್ರೆ ಏನಪ್ಪ ಮಾಡ್ಲಿ ಈಗ? ಹೌದಲ್ವಾ, ಇದಕ್ಕೆಲ್ಲ ಒಂದೇ ಸಲ್ಯೂಷನ್. ಅಮ್ಮ ಸೀರಿ ಕಾಲ್ ಬಡ ಬಾಸ್. ಹೇಳ್ರಿ ಕಾಂತ. ಬಡಾಬಾಸ್, ಈಗ ನೀವೇ ನನ್ನ ಕಾಪಾಡ್ಬೇಕು, ಇಲ್ಲ ಅಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ, ಮನೆ ಮಠ ಮಾರ್ಕೋಬೇಕಾಗುತ್ತೆ. ಅಲ್ಲ ಸರಿ, ಇರೋ 10x10 ರೂಮ್ ನು ಮಾರ್ಕೋಬೇಕಾಗುತ್ತೆ ಬಾಸ್. ಇದ್ರೆ ತಾನೆ ಮಾರ್ಕೊಳ್ಳೋದಕ್ಕೆ ವಿಷಯ ಅಂತ ಹೇಳಿ ಬಾಸ್. ದಯವಿಟ್ಟು ನೀವು ರೌಡಿ ಮೇಡಮ್ ತರೇ ಮಾತಾಡ್ಬಿಡಿ, ನನಗೆ ಡೀಪ್ ಡೀಪ್ ಆಗಿ ಆಲ್ಟಿಗೆ ಚಾಕು ಚುಚ್ಚದಂಗ. ಇದೊಳ್ಳೆ ಕತೆ ಆಯ್ತಲ್ಲ, ಇದಕ್ಕಿದ್ದಾಗೆ ಆಫೀಸ್ ಹೋಗ್ಬೇಡ ಅಂದ್ರೆ ಹೇಗೆ? ರೀ ಇವತ್ ನಾನ್ ನಿಮ್ಗೆ ಬೇರೆ ಕೆಲಸ ಹೇಳ್ತಾ ಇದ್ದೀನಿ, ಅದಕ್ಕೆ ನೀವು ಆಫೀಸ್ ಹೋಗೋ ಹಾಗಿಲ್ಲ. ಅದನ್ನ ಮುಂಚೆನೆ ಹೇಳಿದಿದ್ರೆ ನಾನು ನಮ್ಮ ಆಫೀಸರ್ ಫೋನ್ ಮಾಡಿ ರಜನಾರ ತಗೋತಾ ಇದ್ದೆ. ನಾನು ನಿಮ್ಮ ಆಫೀಸರ್ ಹತ್ರ ಮಾತಾಡಿದ್ದು ಆಗಿದೆ, ಅವ್ರ ಹೂ ಅಂತ ಹೇಳಿದ್ದು ಆಗಿದೆ. ಏನ್ ಹೇಳ್ತಾ ಇದೀಯ ಬರೀ? ನೀನು ನಮ್ಮ ಆಫೀಸರ್ ಫೋನ್ ಮಾಡಿ ರಜಾನ ತಗೊಂಡ್ಬಿಟ್ಟಿದ್ಯಾ? ಹೌದು ರೀ, ನಾನ್ ಅವ್ರ ಹತ್ರ ಮಾತಾಡಿದೆ, ರಜಾ ಕೊಡಿ ಅಂತ ಹೇಳಿದೆ, ಅವ್ರು ಕೊಟ್ಟಿದ್ದು ಆಯ್ತು. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ, ನಿಮ್ಗೆ ಏನೇನೋ ಹೇಳ್ಬೇಕು, ಬನ್ನಿ ನೀವು ಕೂತ್ಕೊಳ್ಳಿ. ರಿಷಾ ತಗೊಳ್ಳಿ. ಇದೇನ್ ಪರಿ, ಬುಕ್ ಕೊಡ್ತಾ ಇದೆಯಾ? ಇದಕ್ಕೆ ನಾನು ನಿಮ್ಮ ಆಫೀಸರ್ಗೆ ಹೇಳಿ ರಜಾ ತಗೊಂಡಿರೋದು. ಒಂದೊಂದಾಗಿ ಲಿಸ್ಟ್ ಮಾಡಿ ಏನೇನು ತರಬೇಕು ಅಂತ ಹೇಳ್ತೀನಿ, ಸಾಧ್ಯವಾದರೆ ಇವತ್ತೇ ಮಾರ್ಕೆಟ್ ಹೋಗಿ ತರೋಣ. ಮಾರ್ಕೆಟ್ಗಾ? ಹೌದು ರೀ, ನಮ್ಮ ಆರ್ತಿ ಸೀಮಂತಕ್ಕೆ ಹಸಿರು ಬಳೆದ ರೇಷ್ಮೆ ಸೀರೆ, ಹಸಿರು ಬಳೆ, ಹೂವು, ಒಂದು 5 ಥರದ ಹಣ್ಣು, ಹಾಗೆ ಡ್ರೈ ಫ್ರೂಟ್ಸು, ಮತ್ತು ಒಂದು 5 ಥರದ್ದು ಕರು ತಿಂಡಿಗಳು, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಇವೆಲ್ಲ ತಟ್ಟೆಲಿ ಇಟ್ಕೊಡ್ಬೇಕು ರೀ.
ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಬರಿ ಆರ್ತಿ, ನೀನ್ ಹೋಟೆಲ್ ಇರ್ಬೇಕಾದ್ರೆ ನಿನ್ಗೂ ಇದೇ ತರ ಸೀಮಂತ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆಯ್ತು. ಅಯ್ಯೋ ರೀ, ಮತ್ತೆ ಮತ್ತೆ ನಿಮ್ ಹಳೆ ಕ್ಯಾಸೆಟ್ನೇ ಹಾಕ್ಬಿಡಿ, ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಅಲ್ಲ ಪರಿ, ನಾವ್ ಈಗ್ಲೇ ಯಾಕೆ ಹೋಗಿ ಇವನ್ನೆಲ್ಲ ತಗೊಂಡ್ಬರ್ಬೇಕು? ಅವ್ರ ಕರೆದ್ಮೇಲೆ ತೊಂದ್ರೆ ಸಾಕಲ್ವಾ? ಅದು ಅಲ್ಲದೆ ಸೀಮಂತ ಯಾವಾಗ ಅಂತ ಇನ್ನು ಡೇಟೇ ಫಿಕ್ಸ್ ಆಗಿಲ್ಲ. ಈ ಗ್ಯಾರಂಟಿ ಇವತ್ತು ಅವ್ರು ನಮ್ಮನ್ನ ಕರಿಯಕ್ ಬರ್ತಾರೆ, ಅದಕ್ಕೆ ಇದನ್ನೆಲ್ಲ ತಂದು ಬಿಡೋಣ. ಹಾ ಸರಿ ಪರಿ. ಡ್ರೈ ಫ್ರೂಟ್ ಸೇರಿಸಿ ಅದರಲ್ಲಿ. ಬರ್ದಿದ್ದೀನಿ. ಅದಕ್ಕೆ ನಿಮ್ಮಣ್ಣ ಸೀರೆ ಅಂದ್ರೆ ಸಾಕು, ಕಿಲೋಮೀಟರ್ ದೂರದಲ್ಲಿ ನಿಂತ್ಕೋತಾ ಇದ್ದ. ಇವತ್ತು ಮನೇಲಿರೋ ಹೆಂಗಸರಿಗೆ ಎಲ್ಲರಿಗೂ ಅವನೇ ಸ್ವತಃ ಸೀರೆ ಸೆಲೆಕ್ಟ್ ಮಾಡಿದಾನೆ ಅಂತಂದ್ರೆ ಎಲ್ಲ ಕ್ರೆಡಿಟ್ಸು ನನಗೆ ಸೇರ್ಬೇಕು. ಓಹೋಹೋ, ಹಾಗಾದ್ರೆ ಅಗ್ರಜ ಬದಲಾಗಿದ್ದಾನೆ ಅಂತನಾ? ವಿಕ್ರಾಂತ್, ಮದುವೆ ಆದ್ಮೇಲೆ ಕೆಲವು ವಿಚಾರಗಳಲ್ಲಿ ಬದಲಾಗಿಲ್ಲ ಅಂದ್ರೆ ಹೆಂಡತಿ ಬಿಡೋದಿಲ್ಲ. ಆದ್ರೆ ನಮ್ ಅಮೂಲ್ಯ ಮಾತ್ರ ಯಾವ ವಿಚಾರದಲ್ಲೂ ಬದಲಾಗಿಲ್ಲ. ಹಾಗಿದೆ, ನಮ್ದು ಬದ್ದಾಗೋ ಕ್ಯಾಟಗರಿ ಅಲ್ಲ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರ್ದೋ ನಾವು. ಏನೇ ಬಂದ್ರು ಏನೇ ಹೋದ್ರು ನಾವು ಮಾತ್ರ ಹಾಗೇ ಇರ್ತೀವಿ. ಅಬ್ಬಾ, ಈ ಹೆಣ್ಮಕ್ಳು ಸೀರೆ ಸಂಭ್ರಮ ಬೇಗ ಮುಗಿದೋಯ್ತು. ಥ್ಯಾಂಕ್ ಯು ವೇದಾಂತ್, ನೀವು ಈ ಹೆಣ್ಮಕ್ಳು ಸೀರೆಗಳ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ, ಅದನ್ನ ಕೇಳಿ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸರ್, ನಮ್ ವೇದಾಂತ್ ಅವ್ರು ಸೆಲೆಕ್ಟ್ ಮಾಡಿರೋ ಸೀರೆಗಳು ಬಿಟ್ಟು ಇನ್ ಉಳಿದಿದ್ದೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊಡಿ 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 ಹೊಡಿ. ಹಾಯ್ ಸರ್. ಕಿತ್ತೋದ್ ಕಾಂತ, ಯಾಕೆ ಏನೇನೋ ಮಾತಾಡ್ತಾ ಇದೀರಾ? ಸರಿಯಾಗಿ ಅರ್ಥ ಆಗೋ ತರ ಮಾತಾಡಿ. ಏನು ಅಂತ ಹೇಳಿ ಸಾರ್ಥಕ್ ಸರ್, ನನ್ ಜೀವನ ಈ ತರ ದಿಕ್ಕೆಟ್ ಹೋಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಮೂಲ್ಯ ಮೇಡಮ್ ಬಳೆಗಾರನ್ ಕರ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ ಬಳೆಗಾರನ್ ಹುಡ್ಕೊಂಡು ಹೋದೆ. ಏನ್ ಮಾಡಿದ್ರು ಬಳೆಗಾರನೇ ಸಿಗ್ಲಿಲ್ಲ. ಈಗ ಏನ್ ಮಾಡೋದು ಅಂತ ಕಂಗೆಟ್ ಕೂತಾಗ ಒಬ್ಬ ಬಳೆಗಾರ ದೇವ್ರ ತರ ಪ್ರತ್ಯಕ್ಷ ಆದ. ಬಾರಯ್ಯ ನಮ್ ಬಾಸ್ ಮನೆಗೆ ಹೋಗೋಣ ಅಂತ ಎಷ್ಟೇ ಕರೆದ್ರು ಬರಲ್ಲ ಅನ್ಬಿಟ್ಟ. ಅಮೂಲ್ಯ ಮೇಡಮ್ ನೋಡಿದ್ರೆ ಬಳೆಗಾರನ್ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಒಟ್ಟಿಗೆ ಒಂದ್ ವರ್ಷದ ಸ್ಯಾಲ್ರಿ ಕೊಟ್ಟು ಕಳಿಸ್ಬಿಡ್ತೀನಿ ಅಂತಂದ್ರು. ಅದಕ್ಕೆ ಬಳೆ ಅಂಗಡಿಗೆ ನಾನೇ ಹೋಗಿ ಬಳೆ ಎಲ್ಲ ತಗೊಂಡು ಈ ಸೆಟಪ್ಪು ಗೆಟಪ್ಪು ಹಾಕೊಂಡ್ ಬಂದ್ಬಿಟ್ಟೆ. ಈ ಕಾಂತ, ಬಳೆನೂ ತಗೊಂಬಂದ್ರಿ, ಆದ್ರೆ ಬಳೆ ತೋರ್ಸೋದು ಯಾರು? ಏನ್ ಮೇಡಮ್ ಈ ತರ ಕೇಳ್ತೀರಾ? ಇವತ್ತಿನ ಮಟ್ಟಿಗೆ ನಾನೇ ಬಳೆಗಾರ ಚೆನ್ನಯ್ಯ, ಎಲ್ಲರಿಗೂ ನಾನೇ ಬಳೆ ತೊಡಿಸ್ತೀನಿ. ಬಳೆ ತೊಡಿಸೋದು ಕೋಡ್ ಬಳೆ ತಿಂದಷ್ಟು ಈಸಿ ಅನ್ಕೊಂಡ್ರ? ಸಾರ್ಥಕ್ ಸರ್, ನೀವು ನನ್ನ ಹೆವಿ ಡಾಮಿನೇಟ್ ಮಾಡಿ ಬರೀ ಡೈಲಾಗ್ ಅಲ್ಲೇ ತುಳಿತೀರಾ. ಏ ಕಮಂಗೆ ಕಾಂತ, ನಿನಗೆಲ್ಲೋ ಬಳೆ ತೊಡಿಸೋದಕ್ಕೆ ಬರುತ್ತೆ, ಸುಮ್ನೆ ಕೂತ್ಕೊಳ. ವೇದಾಂತು, ವಿಕ್ಕಿ, ಸಾರ್ಥಕ್, ನೀವೆಲ್ಲ ನಿಮ್ ನಿಮ್ ಹೆಂಡತಿಯರಿಗೆ ನೀವೇ ಬಳೆ ತೊಡಿಸಿ, ಗೊತ್ತಾಯ್ತಾ? ಸರಿ. ಏನಾಗಿಲ್ಲ ತಾನೆ, ಅವ್ರು ಆರಾಮಾಗಿದ್ದಾರೆ ತಾನೆ? ಇವ್ರಿಗೆ ಯಾವಾಗಿಂದ ಈ ತರ ಆಗ್ತಿದೆ ಅಂತ ಕೇಳ್ಬೋದಾ? ಇದೇ ಫಸ್ಟ್ ಟೈಮ್ ಡಾಕ್ಟರ್, ಇಷ್ಟೊತ್ತು ಚೆನ್ನಾಗೇ ಇದ್ರು, ಸಡನ್ ಆಗಿ ತಲೆ ಚಕ್ಕರ್ ಅಂತ ಅಂದ್ರು, ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ ಅಲ್ವಾ? ಡೋಂಟ್ ವರಿ, ಆರಾಮಾಗಿರಿ, ಏನೂ ಆಗಿಲ್ಲ. ಡಾಕ್ಟರ್, ಎವ್ರಿಥಿಂಗ್ ಓಕೆ? ಸೀರಿಯಸ್ ಏನು ಇಲ್ಲ ತಾನೆ? ನೀವು ಅಂದ್ಕೊಂಡಾಗ ಏನೂ ಇಲ್ಲ, ಐ ಥಿಂಕ್ ಇವ್ರು ಟಯರ್ಡ್ ಆಗಿದ್ದಾರೆ. ಇವರು ವೀಕ್ನೆಸ್ ಇದ್ದಾರೆ, ಹಾಗಾಗಿ ತಲೆ ಸುತ್ತ ಬಂದಿದೆ.
ಅದು ಅಲ್ಲದೆ ಪ್ರೆಗ್ನೆಂಟ್ ಅಲ್ವಾ ಡಾಕ್ಟರ್? ಬೇರೇನೂ ತೊಂದರೆ ಇಲ್ಲ ಅಲ್ವಾ? ನೋನೋ, ಆ ತರ ಏನೂ ಇಲ್ಲ. ಬ್ಲಡ್ ಅಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಇದೆ. ನಾನು ಸ್ವಲ್ಪ ವಿಟಮಿನ್ಸ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಅದನ್ನ ಟೈಮಿಗೆ ಕರೆಕ್ಟ್ ಆಗಿ ಕೊಡಿ. ಸೋ ಡಾಕ್ಟರ್, ಇರು, ನಾನು ಜ್ಯೂಸ್ ತಗೊಂಡ್ ಬರ್ತೀನಿ. ನೋಡಿ ಡಾಕ್ಟರ್, ಯಾವಾಗ್ಲೂ ಹೀಗೇನೆ, ಏನು ತಿನ್ನಲ್ಲ, ಬರೀ ನೆಗ್ಲೆಕ್ಟ್ ಮಾಡ್ತಾರೆ. ನೀವೇ ಹೇಳಿ ಆರ್ತಿ ಅವರೇ, ನೀವು ಟೈಮ್ ಸರಿಯಾಗಿ ತಿಂತಾ ಇರಬೇಕು. ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಟೈಮಿಗೆ ಕರೆಕ್ಟ್ ಆಗಿ ಕೊಡಿ. ಅಕ್ಕ ಇರು, ನಾನು ಜ್ಯೂಸ್ ತಗೊಂಡ್ ಬರ್ತೀನಿ. ಮನೆಯಲ್ಲಿ ಯಾರ್ದಾದ್ರೂ ಹೆಣ ಬೀಳ್ತಿರ್ಬೇಕು, ಹಾಗಾದ್ರೆ ಮಾತ್ರ ನಮ್ಗೆ ಖುಷಿ ಆಗೋದು. ಒಂದ್ ವಿಷಯನ ಅರ್ಥ ಮಾಡ್ಕೋ, ಫೈನಲಿ ನಮ್ ಇಂಟೆನ್ಷನ್ ಇರೋದು ವಶಿಷ್ಠ ಫ್ಯಾಮಿಲಿನ ಸರ್ವನಾಶ ಮಾಡ್ಬೇಕು ಅಷ್ಟೇ. ನಾವು ಫೈಟ್ ಮಾಡ್ತಾ ಇರೋದು ಕೂಡ ಆ ರೂಟಲ್ಲೇ. ಆದ್ರೆ ಇಂಥ ಟೈಮಲ್ಲಿ ಆ ಮನೆಗೆ ಇನ್ನೊಂದ್ ಜೀವ ಬರುತ್ತೆ ಅಂದ್ರೆ ನನ್ ಜೀವ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಈ ವಿಷಯನ ನನ್ಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈಗ್ಲೆಲ್ಲರನ್ನೂ ಮುಗಿಸ್ಬೇಕು ಅನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಈ ಮನೆ ಬಿಟ್ಟು ಹೋದ್ಮೇಲೆ ಏನೇ ಮಾಡಬೇಕಾದ್ರೂ 100 ಸಲ ಯೋಚನೆ ಮಾಡೋ ಹಾಗಾಗಿದೆ. ತುಂಬಾ ಕೇರ್ಫುಲ್ ಆಗಿದ್ರೆ ಒಳ್ಳೇದು ಅಂತ ಅನ್ನಿಸ್ಬಿಟ್ಟಿದೆ. ಆ ವಿಕ್ರಾಂತ್, ಅಮೂಲ್ಯ ಇಬ್ರು ಯಾವಾಗ್ಲೂ ನನ್ನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಕಸ್ಮಾತ್ ಅವ್ರಿಗೊಂದು ಸಣ್ಣ ಸುಳಿವು ಸಿಕ್ಕಿದ್ರು ಅದನ್ನ ಗ್ಯಾರಂಟಿ ವೇದಾಂತ್ ಹೇಳಿ ಅವ್ನು ನನ್ನ ಮೇಲೆ ಡೌಟ್ ಪಡೋ ಹಾಗೆ ಮಾಡಿದ್ರು ಮಾಡ್ತಾರೆ. ಥಿಂಕ್ ಮಾಡಬೇಕು, ಆದ್ರೆ ನಿನ್ನಂಗಲ್ಲ. ನೋಡು, ನೀನು ಅನ್ಕೊಂಡಾಗೆ ಏನೂ ಆಗಲ್ಲ. ಈಗ ನಾನು ಹೇಳ್ತಾ ಇರೋದು ಸರಿಯಾಗಿ ಕೇಳಿಸ್ಕೋ. ಆರ್ತಿ ಫಂಕ್ಷನ್ಗೆ ಅವ್ರ ತಂದೆ ತಾಯಿ ಉಡಿ ತುಂಬಕ್ಕೆ ಬರಲೇಬೇಕು, ಆದ್ರೆ ಅವರು ಬರಬಾರ್ದು. ಅರ್ಥ ಆಗಲಿಲ್ಲ ನೀವ್ ಹೇಳಿದ್ದು. ನಿನ್ಗೆ ನಾನು ಹೇಳ್ತಾ ಇರೋದು ಅರ್ಥ ಆಗಲ್ಲ ಅಂತ ನನ್ ಗೊತ್ತು. ಅದಕ್ಕೆ ಹೇಳಿದ್ನ ಸರಿಯಾಗಿ ಕೇಳಿಸ್ಕೋ ಅಂತ ಹೇಳಿದ್ದು. ನಾನ್ ಹೇಳ್ದಾಗ ಮಾಡು. ಈ ಫಂಕ್ಷನ್ ಹೇಗ್ ನಡೆಯುತ್ತಂತ ನಾನು ನೋಡ್ತೀನಿ. ಹಾಗೆ ಮಾಡ್ತೀನಿ. ಆಕ್ಚುಲಿ ಬಾಸ್, ನೀವು ಆರ್ತಿ ಮೇಡಮ್ ಸೀಮಂತಕ್ಕೆ ಇನ್ವಿಟೇಷನ್ ಕಾರ್ಡ್ನ ಜಸ್ಟ್ 2 ಡೇಸಲ್ಲಿ ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ, ಅದು ಆಲ್ರೆಡಿ ರೆಡಿ ಆಗಿದೆ ಅಂತ ನಿಮ್ಗೆ ಹೇಳಕ್ ಬಂದೆ. ಪರವಾಗಿಲ್ಲ ಕಣ್ರಿ, ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಬಾಸ್. ಇದೇ ಖುಷಿಗೆ ಸ್ಯಾಲ್ರಿ ಹೈಕ್ ಏನು ಇಲ್ವಾ? ರೀ ಕಾಂತ, ಬರೀ ಇನ್ಫಾರ್ಮ್ ಮಾಡಕ್ಕೆ ಅಂತಾನೆ ಮನೆಗೆ ಬಂದ್ರ ಅಗ್ರಜ? ಇವರು ಇದೊಂದೇ ಕೆಲಸ ಅನ್ಸುತ್ತೆ ನೆಟ್ಟಗ್ ಮಾಡಿರೋದು, ಇನ್ ಮಿಕ್ಕಿದ್ದೆಲ್ಲ ಡುಬಾಕೆ. ಈ ಸಲನು ಹೈಕ್ ಎಲ್ಲ ಏನ್ ನೆಸೆಸಿಟಿ ಇಲ್ಲ. ಸರಿ, ಇವತ್ತು ನೋಡಿ ಫ್ರೀ ಮಾಡಿ, ಎಲ್ಲರಿಗೂ ಕಾರ್ಡ್ಸ್ ಕೊಡ್ಬೇಡ. ಸರಿ ವೇದಾ, ಹಾಗೆ ಆಗಲಿ. ಬಟ್ ಎಲ್ಲಿಂದ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ವೇದಾ. ಮತ್ತೆ ನೀನ್ ಯಾರ್ಯಾರನ್ನ ಕರೆಯೋದು ಅಂತ ಲಿಸ್ಟ್ ರೆಡಿ ಮಾಡಿದೀನಿ ಅಂತ ಹೇಳ್ದೆ. ಲಿಸ್ಟ್ ರೆಡಿ ಆಗಿರೋ ನಿಜ, ಆದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಲ್ರು ನೀವೇ ಇನ್ವೈಟ್ ಮಾಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ವೇದಾಂತ್. ಅದಕ್ಕೆ ಒಂದ್ ಕೆಲಸ ಮಾಡೋಣ, ನೀವು ನಿಮ್ ಫ್ರೆಂಡ್ಸ್ಗೆ ಬೇಕಾದವ್ರಿಗೆ ಎಲ್ಲ ಇನ್ವೈಟ್ ಮಾಡಿ. ಸ್ಪೀಕರ್ಗೆ ಆಮೇಲೆ ಬೇರೆ ನಮ್ ರಿಲೇಟಿವ್ಸ್ಗೆಲ್ಲ ನಾನ್ ಇನ್ವೈಟ್ ಮಾಡ್ತೀನಿ. ಸರಿ ಅಮ್ಮ, ಹಾಗೆ ಆಗ್ಲಿ. ಪರವಾಗಿಲ್ಲ ಅತ್ತೆ,
ನೀವು ಬೇರೆ ಎಲ್ಲರಿಗೂ ಕೊಡಿ, ಅಪ್ಪ ಅಮ್ಮಂಗೆ ನಾವೇ ಹೋಗಿ ಕೊಟ್ಟು ಬರ್ತೀವಿ. ಯಾಕ ಮೌಲ್ಯ, ನಿಮ್ಮ ಅಪ್ಪ ಅಮ್ಮನ್ನ ನಾನ್ ಕರಿಬಾರ್ದ? ಹಾಗೇನಿಲ್ಲ ಅತ್ತೆ, ಅಪ್ಪ ಅಮ್ಮಂಗೆ ನಾವೇ ಬರ್ತೀವಿ ಅಂತ ಹೇಳಿದ್ವಿ, ಅದಕ್ಕೆ ನಾವೇ ಹೋಗಿ ಕೊಟ್ಟು ಬರ್ತೀವಿ ಅಂತ ಹೇಳಿದ್ವಿ. ಹಾಗಲ್ಲ ಅಮೂಲ್ಯ, ನಿಮ್ ತಂದೆ ತಾಯಿನ ಬೀಗರಾಗಿ ನಾನ್ ಹೋಗಿ ಇನ್ವೈಟ್ ಮಾಡ್ಬೇಕು, ಅದೇ ಮರ್ಯಾದೆ, ಅದೇ ಗೌರವ, ಅದೇ ವಾಡಿಕೆ ಕೂಡ. ನೀನ್ ತಲೆ ಕೆಡ್ಸ್ಕೋಬೇಡ, ನಾನ್ ಹೋಗಿ ಬರ್ತೀನಿ. ಅತ್ತೆ, ನಮ್ಮ ಅಪ್ಪ ಅಮ್ಮ ಏನು ಬೇಜಾರು ಮಾಡ್ಕೊಳಲ್ಲ, ನಾವೇ ಹೋಗಿ ಕರೆದು ಬರ್ತೀವಿ. ರೌಡಿ ನದಿನಿ, ನೀನೊಂದು ಕೆಲಸ ಮಾಡು, ನೀನು ಆರ್ತಿ ಅವ್ರ ಜೊತೆ ಇಲ್ಲೇ ಇರು, ಅತ್ತೆ ಮಾವನ ಮನೆಗೆ ನಾನು ಅಗ್ರಜ ಮತ್ತೆ ಮದರ್ ಇಂಡಿಯಾ ಹೋಗಿ ಬರ್ತೀವಿ. ಏನಂತೆ ಅಗ್ರಜ? ಹೌದು ಬಜಾರಿ, ವಿಕ್ರಾಂತ್ ಹೇಳ್ತಿರೋದು ಸರಿ ಇದೆ, ಆರ್ತಿ ಅವ್ರ ಜೊತೆ ಮನೇಲಿ ಯಾರಾದರೂ ಇರಲೇಬೇಕು. ನಾ ಮೂರು ಜನ ಮನೆಗೆ ಹೋಗಿ ಇನ್ವೈಟ್ ಮಾಡಿ ಬರ್ತೀನಿ. ಸರಿ ವೇದಾಂತ್, ಹಾಗೆ ಮಾಡೋಣ. ಬಾಸ್, ನಿಮ್ ಜೊತೆ ನಾನು ಬರ್ತೀನಿ, ಯಾಕಂದ್ರೆ ಬರೀ ಅಮ್ಮ ಕೈ ರುಚಿ ಚೆನ್ನಾಗಿರುತ್ತೆ, ಹಂಗೆ ಜೊತೆಗೆ ಬಂದು ನಾನು ಒಂದ್ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ. ಏ ಕರಪ್ಪ ಅಂತ, ಬ್ಯಾಟಿಂಗ್ ಮಾಡಕ್ಕಲ್ಲ ಹೋಗ್ತಿರೋದು, ಇನ್ವಿಟೇಷನ್ ಕೊಡಕ್ಕೆ. ಹ್ಮ್, ಮರ್ತಿದ್ದೆ ನಿಮಗೆ ಒಂದು ವಿಷಯ ಹೇಳೋದನ್ನ ಮರ್ತಿದ್ದೆ. ಸಾಮಾನ್ಯವಾಗಿ ಮನೆಯಲ್ಲಿ ಫಂಕ್ಷನ್ ಆದ್ರೆ ಎಲ್ರನ್ನೂ ಇನ್ವೈಟ್ ಮಾಡೋದು ವಾಡಿಕೆ, ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡಿದ್ವಿ. ಹಾಗಂತ ನೀವು ಬಂದ್ಬಿಡ್ಬೇಡಿ, ಆರ್ತಿ ಸೀಮಂತಕ್ಕೆ ನೀವು ಬರೋ ಅಗತ್ಯ ಇಲ್ಲ. ಹಸಿನಿ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಮ್ಮ ಮಗಳು ಸೀಮಂತಕ್ಕೆ ನಾವ್ಯಾಕೆ ಬರಬಾರ್ದು? ಬರಬೇಡಿ ಅಂತ ಹೇಳೋದಕ್ಕೆ ಕಾರಣ ಇದೆ. ಆಗಾಗ ನೀವಿಬ್ರು ಯಾಕೆ ನಮ್ಮ ಮನೆಗೆ ಬರ್ತಾ ಇದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸುಖಕ್ಕೆ ಅಂತ ನಮ್ಮನ್ನ ಬಳಸ್ಕೋಬಹುದು ಅಂತ ಅನ್ಕೋಬೇಡಿ. ನಿಮ್ಮ ಮೂರನೇ ಮಗಳು ಅದಿತಿನ ನಮ್ಮ ಮನೆ ಸೊಸೆ ಮಾಡಬೇಕು ಅನ್ನೋ ಐಡಿಯಾನ ನಿಮ್ಮಿಬ್ಬರ ತಲೆಯಿಂದನೂ ತೆಗೆದು ಬಿಡಿ. ನೀವೇನ್ ಮಾತಾಡ್ತಿದ್ದೀರಿ ಅಂತ ಗೊತ್ತಾ ನಿಮ್ಗೆ? ಗೊತ್ತಿರೋದಕ್ಕೆ ನಾನ್ ಮಾತಾಡ್ತಾ ಇದ್ದೆ. ನಿಮಗೇನಾದ್ರೂ ಗೊತ್ತಿಲ್ಲ ಅಂದ್ರೆ ನಿಮ್ ಗಂಡನ್ ಕೇಳಿ. ನಿಮ್ಮ ಮಗಳು ನಮ್ಮ ಮನೆಗೆ ನರ್ಸ್ ಗೆಟಪ್ ಹಾಕೊಂಡು ಯಾಕೆ ಬರ್ತಾ ಇದ್ಲು, ಯಾರನ್ನ ನೋಡಕ್ ಬರ್ತಾ ಇದ್ಲು ಅಂತ ಕೇಳಿ. ನಿಮ್ಮ ಅದಿತಿ ಧ್ರುವನ್ ನೋಡೋದಕ್ಕೆ ನರ್ಸ್ ಗೆಟಪ್ ಅಲ್ಲಿ ಬರ್ತಾ ಇದ್ದಿದ್ದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಈ ಬಟ್ಟೆಗೂ ನಿನ್ಗೂ ಏನೇ ಸಂಬಂಧ? ಇದನ್ನ ಇಟ್ಕೊಂಡು ಏನ್ ಮಾಡ್ತಿದ್ಯಾ ನೀನು? ಅಮ್ಮ, ಇದು ನನ್ನ ನಾಟಕ ಡ್ರೆಸ್, ವಾಶ್ ಮಾಡ್ಕೊಂಡು ಹೋಗೋಣ ಅಂತ ತಂದಿದ್ದೆ. ಯಾಕೆ ಮಂಜು ಅವ್ರೆ ತುಂಬಾ ಸೈಲೆಂಟ್ ಆಗಿ ನಿಂತಿದ್ದೀರಾ? ಯಾಕೆ, ನಿಮ್ಗೆ ಈ ವಿಷಯ ಗೊತ್ತಿರ್ಲಿಲ್ವಾ? ಆ ಟೈಮಲ್ಲಿ ನೀವ್ ಅಲ್ಲೇ ಇದ್ರಿ ತಾನೆ? ಟೈಮ್ನಲ್ಲಿ ನಾನು ಅಲ್ಲೇ ಎದ್ದಿದ್ದೇನ ನಿಜ, ಆದ್ರೆ ಆಗ ನನಗೆ ಈ ವಿಚಾರ ಗೊತ್ತಿರಲಿಲ್ಲ. ಅಗ್ರಜ, ಮದರ್ ಇಂಡಿಯಾಕ್ಕೆ ಇಷ್ಟೊತ್ತಾದರೂ ಬರಲಿಲ್ಲ? ವಿಕ್ರಾಂತ್ ಬಂದ್ರು ನೋಡು. ಮರಿಬೇಡಿ, ಎಲ್ರೂ ಖಂಡಿತ ಬರ್ಲೇಬೇಕು, ಸಾಧ್ಯ ಆದ್ರೆ ಒಂದಿನ ಮುಂಚೆನೆ ಬರ್ಬೇಕು. ಪರಿ ಅವ್ರೆ,
ನಮ್ಮ ಆರ್ತಿ ಮನೆಗೆ ಹೋಗ್ಬೇಕು. ಅವಳು ಸೀಮಂತನ ಕಣ್ ತುಂಬ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಎಲ್ಲ ಕಲಸಿ ನೀರಲ್ಲಿ ಹೋಮ ಆಗೋಯ್ತು. ದೇವರು ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾನೆ ಅರ್ಥ ಆಗ್ತಾ ಇಲ್ಲ. ಆರ್ ಟಿ ಸಿಮಂತ ನನ್ನ ಕಣ್ಣಿಂದ ನೋಡೋ ಭಾಗ್ಯನ ಕಿತ್ಕೊಂಡ್ಬಿಟ್ಟ. ಅಮ್ಮ ಅಪ್ಪ ಯಾಕಿಬ್ರು ಒಂಥರ ಇದ್ದೀರಾ, ಏನಾಯ್ತು? ಏನಿಲ್ಲ ಮಗಳೇ. ಯಾಕಪ್ಪ, ಸುಹಾಸಿನಿ ಅತ್ತೆ ಏನಾದ್ರು ಅಂದ್ರ? ಅವರು ಯಾವತ್ ನಮ್ಗೇನು ಅಂದಿಲ್ಲ ಹೇಳು ಮಗಳೇ. ಅವರು ನಮ್ಮ ಮನೆಗೆ ಬರೋದೇ ನಮ್ಗೆ ಅವಮಾನ ಮಾಡೋದಕ್ಕೆ ಅಂತ. ಮಕ್ಕಳು ಸೀಮಂತಕ್ಕೆ ಬನ್ನಿ ಅಂತ ಕರೆದ್ರೆ ಅಮ್ಮ ಬರಬೇಡಿ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಟು ಹೋದ್ರು. ಅಪ್ಪ ನಾವ್ ಯಾಕೆ ಹೋಗ್ಬಾರ್ದಂತೆ ನಮ್ಮಕ್ಕನ ಸೀಮಂತಕ್ಕೆ? ನಾವ್ ಹೋದ್ರೆ ಅವ್ರಿಗೇನು? ಯಾಕೆ ಹೋಗ್ಬಾರ್ದು ಅನ್ನೋದಕ್ಕೆ ಅವ್ರ ಹತ್ರ ಕಾರಣ ಇದೆ, ಆದ್ರೆ ಆ ಕಾರಣಕ್ಕೆ ಅರ್ಥ ಇಲ್ಲ. ಇದನ್ನ ಹೇಳಿದ್ರೆ ನಿಮಗೂ ಗೊತ್ತಾಗಲ್ಲ ಬಿಡು. ಹಾಗಾದ್ರೆ ನಮ್ಮ ಅಕ್ಕನ ಸೀಮಂತಕ್ಕೆ ನಾವೇ ಹೋಗೋಗಿಲ್ವಾ? ಯಾಕಪ್ಪ ನಮ್ಗೆ ಯಾವಾಗ್ಲೂ ಹಿಂಗಾಗುತ್ತೆ? ಕೆಡಿಸ್ಕೋಬೇಡ ಅಗ್ರಜ. ರೌಡಿನಾದ್ನಿ, ಮೇಲ್ಗಡೆ ಇರೋ ಸೆಟಪ್ ನೋಡಿ ಶಾಕ್ ಆಯ್ತಾ? ಹೌದು, ಏನ್ ತೀರ್ಮಾನ ಮಾಡಿದ್ರಿ? ಮಗು ಬಗ್ಗೆ ಪ್ಲಾನ್ ಮಾಡ್ತಿದ್ದೀರಾ ತಾನೆ? ಹೌದು ಮೇಡಮ್, ನೀವೇನಾದ್ರೂ ಇವಾಗ ಒಪ್ಕೊಂಡಿಲ್ಲ ಅಂದ್ರೆ ನಾವೆಲ್ಲರೂ ರೋಡಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ಬೇಕಾಗುತ್ತೆ. ಇನ್ನೊಂದು ಮಾತು ಹೆಚ್ಚಿಗೆ ಮಾಡ್ತಾಡಿದ್ರು, ಪರ್ಮನೆಂಟ್ ರೋಡಲ್ಲಿ ನಿಂತ್ಕೊಳ್ಬೇಕು, ಹಂಗ ಮಾಡ್ಬಿಡ್ತೀನಿ. ವೇದಾಂತ್ ಯಾಕ ಅವನ್ ಬೈತೀಯ? ಅವನು ನನಗೆ ಕೊನೆ ಮೊಮ್ಮಗ ಇದ್ದಾಗೆ, ಅವನ ಕತೆ ಹಾಗಿರ್ಲಿ. ಹೇಳಿ ಅಜ್ಜಿ. ಮೊದ್ಲು ನೀವು ಮಗಳು ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಿರೋ ಇಲ್ವಾ ಅದನ್ನ ಹೇಳಿ. ನೀವೆಲ್ಲರೂ ಮಗು ಬೇಕು ಅಂತ ಯಾಕೆ ಇದ್ದಕ್ಕಿದ್ದಾಗ ಹಠ ಮಾಡ್ತಿದ್ರ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಏನೂ ಇರಲಿಲ್ಲ, ಏನಿದೆ ಸಡನ್ ಆಗಿ? ನೋಡಿ, ನಮ್ಮ ಮನೆಗೆ ಈಗ ಆರ್ತಿ ವಿಕ್ರಂತ್ ಮಗು ಬರ್ತಾ ಇದೆ. ಮೊದಲು ಅದು ಬರಲಿ, ಆಮೇಲೆ ಬೇಕಾದ್ರೆ ನಮ್ಮ ಮಗು ಬಗ್ಗೆ ಯೋಚನೆ ಮಾಡ್ತೀವಿ. ಹೌದು, ಯಾರ ಮಗು ಆದ್ರೇನು, ಮಗುನೇ ಅಲ್ವಾ? ಮೊದಲು ಆ ಮಗು ಬರಲಿ, ಆಮೇಲೆ ನಮ್ಮ ಮಗು ಬಗ್ಗೆ ಮಾತಾಡೋಣ. ಇಲ್ಲ, ನೀವ್ ಹೇಳ್ದಾಗೆಲ್ಲ ಒಪ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಮಗು ಬಗ್ಗೆ ಮಾತಾಡಿ, ನಿಮ್ ವಿಷಯನ ಡೈವರ್ಟ್ ಮಾಡೋದಕ್ಕೆ ನೋಡ್ಬೇಡಿ. ನಾನು ಡೈವರ್ಟ್ ಮಾಡ್ತಿಲ್ಲ, ಇರೋ ಸತ್ಯನ ಹೇಳ್ತಾ. ಬಾಬಾ, ನಿಮ್ ವಿಷಯ ಏನು ಅಂತಾನೆ ಗೊತ್ತಿಲ್ಲ. ನಿಮ್ ತಮ್ಮ ಏನ್ ಹೇಳ್ತಿದ್ದಾರೆ ಗೊತ್ತಾ? ಏನ್ ಹೇಳ್ತಿದ್ದಾನೆ? ನಮ್ ಮಗು ಹುಟ್ಟದ್ಮೇಲೆ ಮಗು ಜೊತೆ ಆಟದಕ್ಕೆ ಯಾರು ಇರಲ್ಲ, ಅದು ಒಂಟಿ ಆಗ್ಬಿಡುತ್ತೆ. ಇಲ್ಲ ಅವಳಿ ಜೋಡಿ ಮಗು ಕೊಡು, ಇಲ್ಲ ಇನ್ನೊಂದ್ ಮಗು ರೆಡಿ ಆಗು ಅಂತಿದ್ದಾರೆ. ವಿಕ್ರಾಂತ್, ವಾಟ್ ಇಸ್ ದಿಸ್? ಯಾರಾದ್ರೂ ಹೀಗೆಲ್ಲ ಮಾತಾಡ್ತಾರೆ? ನೀವ್ ಈ ತರ ಮಾತಾಡೋದ್ ತುಂಬಾನೇ ತಪ್ಪು. ನಾನು ಹೇಳಿದ್ದು ತಪ್ಪು ಅಂತ ಒಪ್ಕೊಳ್ತೀನಿ, ಆದ್ರೆ ಅದರಲ್ಲಿ ಅರ್ಥ ಇದೆ ತಾನೆ? ಇವಾಗ ಒಂದೇ ಮಗು ಆಯ್ತು ಅಂತಂದ್ರೆ ಅದು ಒಂಟಿ ಅಂತ ಅನ್ಸಲ್ವಾ? ಅದಕ್ಕೆ ಆಟಾಡೋಕೆ ಯಾರಾದ್ರೂ ಬೇಕು ತಾನೆ ಜೊತೆಗೆ? ಅದ್ ಮನ್ಸಿಗೆ ಹಚ್ಕೊಂಡ್ಬಿಟ್ರೆ. ಹೌದೌದೌದು, ಈ ವಿಷಯನ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ, ನೀವ್ ಮನ್ಸ್ ಮಾಡ್ಲೇಬೇಕು.